ಎಲ್ಲರದ್ದು ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಿಳಿಯಲು ಸಾಧ್ಯ ಆಗುತ್ತೆ. ನೀವು ಏನು ಶೈಕ್ಷಣಿಕವಾಗಿ ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ ಅದರಲ್ಲಿ ಏನೇ ಆಗಲಿ ಇವತ್ತಿನ ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶ ಒಂದೆರಡು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಬಹುಮಾನ ವಿತರಣಾ ಸಮಾರಂಭ. ಈ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಎಣಿಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಅನ್ನುವಂಥದ್ದು ಹೊರಹೊಮ್ಮುವಂಥದ್ದು ಕೆಲವರಿಗೆ ಮಾತ್ರ ಆಗಿರುತ್ತೆ. ಅಷ್ಟು ಅವಕಾಶ ಕಾಮರ್ಸ್ ಮತ್ತು ಸೈನ್ಸಿಗೆಲ್ಲ ಒಂದು ತಿಳ್ಕೊಳ್ಳಿ, ಈಗಿನ ಬದಲಾವಣೆ ಆಗಿದೆ, ಎಲ್ಲವೂ ಕಂಪ್ಯೂಟರ್ ಅಲ್ಲ ಒಂದು ತಿಳ್ಕೊಳ್ಳಿ. ಈ ಕಾಂಪಿಟೇಷನ್ ಇದೆ, ಅಡ್ಮಿನಿಸ್ಟ್ರೇಟಿವ್, ಇದರಲ್ಲಿ ತುಂಬ ಕೆಲಸಗಳು ನಮ್ಮ ಈ ಸೌತ್ ಕೇಂದ್ರ ಉಡುಪಿ ಅವರಿಗೆ ಸಿಗುವುದಿಲ್ಲ. ಎಲ್ಲ ಉತ್ತರ ಕನ್ನಡ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ತಹಶೀಲ್ದಾರರು ಇರ್ಬೋದು, ಅಥವಾ ಬೇರೆ ಬೇರೆ ಕ್ಲರಿಕಲ್ ಪೋಸ್ಟ್ ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರೆಲ್ಲ ಆರ್ಟ್ಸ್ ತಗೊಂಡವರು, ಆರ್ಟ್ಸಿಗೆ ಕೂಡ ಪ್ರಾಮುಖ್ಯತೆ ಇದೆ. ಆಗಲಿ, ಸೈನ್ಸಲ್ಲಿ ಕೂಡ ನಾವು ಇವಾಗಲೇ ಹೇಳಿದರು ಎಲ್ಲರಿಗೂ ಸೈನ್ಸ್ ಸೀಟ್ ಕೊಡಲಿಕ್ಕೆ ಆಗುವುದಿಲ್ಲ, ಮಾರ್ಕಿನ ಆಧಾರ ಕೂಡ ಇರುತ್ತೆ. ನೀವು 8ನೇ ಕ್ಲಾಸಿಗೆ ಬರುವಾಗ ಎಲ್ಲರೂ ಸೇರಿಸ್ಕೊಳ್ತಾ ಇದ್ರು, ಇದು ಸ್ಟೆಪ್ ಬೈ ಸ್ಟೆಪ್ ಬದಲಾವಣೆ ಆಗುತ್ತೆ. ಪಿ ಯು ಸಿಗೆ ಬರುವಾಗ ನಿಮ್ಗೆ ಮಾರ್ಕ್ ಕೂಡ ಅತಿ ಅತಿ